ಏನ್ ಮಾಡ್ತಿದ್ರಿ ಇವಾಗ? ಏನ್ ಮಾಡ್ತಿದ್ದೀರ ನೀವು? ಡರ್ಟಿ ಮೈಂಡ್, ಏನು ಮಾಡಲ್ಲ. ಯಾಕೆ ಹೇಳಿ? ಮನೆಯಲ್ಲಿ ಎಲ್ಲರೂ ಇದ್ದಾರೆ, ರಿಸ್ಕ್ ಜಾಸ್ತಿ. ಅರೆ ಇದೆ ಆಯ್ತು ನಿಮ್ದು? ಇಲ್ಲ, ಇವತ್ತು ಬೇರೆನೇ ಇದೆ. ಚೀನು ಸರ್, ಯಾರಿಗಿದು? ಸರ್ ಏನ್ ಸರ್ ಇದೆಲ್ಲ? ನಿಮ್ಗೆ ಅಂತ ನಿಮ್ ಗಂಡ ತಂದಿರೋ ಹೊಸ ಸೀರೆಗಳು ಹೆಂಡತಿ. ಯಾಕ್ ಸರ್ ಇಷ್ಟೆಲ್ಲ ತಂದ್ರೆ? ಅದು ಇಷ್ಟೊಂದು ಬೆಲೆ ಬಾಳುವಂತ ಸೀರೆಗಳು. ಬರ್ತಾ ಇರೋದು ನಮ್ಮನೆ ಫಂಕ್ಷನ್ ಹೆಂಡತಿ. ಬ್ರಹ್ಮಾವರ್ ಸೊಸೆ ಆಗಿ ನೀವು ಅಲ್ಲಿ ಗ್ರ್ಯಾಂಡ್ ಆಗಿ ಓಡಾಡ್ಬೇಕು. ಅದಕ್ಕೆ ಅಂತಾನೆ ನಾನೇ ಪರ್ಸ್ನಲ್ ಆಗಿ ಹೋಗಿ ಇಷ್ಟೆಲ್ಲ ಸ್ಯಾರಿಗಳನ್ನ ನಿಮ್ಗೋಸ್ಕರ ತಗೊಂಬಂದಿದ್ದೀನಿ. ಫಂಕ್ಷನ್ಗೆ ನೀವು ಇದೇ ಸೀರೆಗಳನ್ನ ಹಾಕೋಬೇಕು, ಓಕೆನಾ? ನೀವಿಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿರುವಾಗ ನಾನು ಇಲ್ಲ ಅಂತೀನ ಸರ್. ಹಾಗೆ ಆಗಲಿ, ನಾನು ಇದನ್ನೇ ಉಟ್ಕೋತೀನಿ. ಆದರೂ ನೀವು ಸುಮ್ಮನೆ ತೊಂದರೆ ತೊಗೊಂಡ್ರೆ ಸರ್, ಯಾರಾದರೂ ಕೇಳಿದ್ರೆ ನಾನು ಏನಂತ ಹೇಳಿ? ಇನ್ನು ಏನ್ರಿ ನಿಮ್ಮ ರಾಗ? ನನ್ನ ಹೆಂಡತಿಗೆ ನಾನು ತೊಗೊಂಡು ಬರ್ದೆ ಇನ್ಯಾರು ತೊಗೊಂಡ್ಬರ್ತಾರೆ? ಇದು ನೋಡಿ, ಯಾವ ಫಂಕ್ಷನ್ಗೆ ಯಾವ ಸೀರೆ ಹಾಕೋಬೇಕು ಅಂತಲೂ ನಾನು ಸೆಲೆಕ್ಟ್ ಮಾಡಾಗಿದೆ. ಇದು ಚಪ್ರ ಪೂಜೆಗೆ, ಅದು ವರ ಪೂಜೆಗೆ, ಅದು ಮುಹೂರ್ತಕ್ಕೆ, ಅದು ರಿಸೆಪ್ಷನ್ಗೆ. ಹೇಗಿದೆ? ಯಾಕ್ರಿ ಕಾವೇರಿ, ಇಷ್ಟಕ್ಕೆಲ್ಲ ಅಳ್ತಾ ಇದ್ದೀರಾ? ಅಳ್ಬೇಡಿ ನೀವು. ನೀವು ಚೆನ್ನಾಗಿ ರೆಡಿ ಆಗಬೇಕು, ನಾನು ಹೆಂಡತಿ ದೇವತೆ ಥರ ಕಾಣಬೇಕು. ಯಾರಾದರೂ ಏನಾದರೂ ಕೇಳಿದ್ರೆ ಈ ಸೀರೆಗಳನ್ನು ನಾನೇ ತೊಗೊಂಡು ಬಂದೆ ಅಂತ ಹೇಳಿ, ಉಳಿದಿದ್ದನ್ನು ನಾನು ನೋಡ್ಕೋತೀನಿ. ಪ್ರತಿದಿನ ನೋಡಿ, ನಾವು ಕೇಳುವಂತ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ ಬಹುಮಾನ ಗೆಲ್ಲಿ.